ಕೋಲಾರ ಜಿಲ್ಲೆಯಲ್ಲಿ ಪಶುವೈದ್ಯ ಇಲಾಖೆಯಲ್ಲಿ ನಡೆದಂತ ಹಗರಣಗಳು ಸರ್ ಒಬ್ಬ ದ್ವಿತೀಯ ದರ್ಜೆ ಗುಮಾಸ್ತ ಮುನಿಚಂದ್ರರವರು ಆತನ ಬ್ಯಾಂಕ್ ಖಾತೆಗೆ ಆತನ ಬ್ಯಾಂಕ್ ಠೇವಣಿಗೆ ಎಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲ ಮೋರ್ ದನ್ ಕ್ರೋಸ್ ಟ್ರಾನ್ಸಾಕ್ಷನ್ ಸರ್ ಒಬ್ಬ ಆ ಪಶುಪಾಲನಾ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಂತವರು ಅವರು ಎಕ್ಸ್ಪೈರ್ ಆಗಿದ್ದಾರೆ ಅವರ ಸಾವನ್ನಪ್ಪಂತ ಸಂದರ್ಭದಲ್ಲಿ ಅವರಿಗೆ ಅನುಕಂಪದ ಆಧಾರದ ಮೇಲೆ ಕೆಲಸವನ್ನು ಕೊಡ್ತಾನೆ ಅದು ಆಕ್ಚುಲಿ ಸರ್ಕಾರನೇ ಅದರ ನಿಯಮಗಳಿದೆ ಸರ್ಕಾರ ಸುತ್ತೋಲೆಗಳಿದೆ ಸತ್ತಂತ ಸರ್ಕಾರದ ಕೆಲಸದಲ್ಲಿ ಇರತಕ್ಕಂತ ಸತ್ತಂತವರಿಗೆ ಅದು ಅನುಕಂಪದ ಆಧಾರದ ಮೇಲೆ ಕೆಲಸ ಕೊಡಲೇಬೇಕು ಅಂತ ಹೇಳಿ ಅಂತ ಒಬ್ಬ ಅನಿಲ್ ಕುಮಾರ್ ಮತ್ತು ಕವಿತಾ ಅವರತ್ರ ನಾನು ನಿಮಗೆ ಸರ್ಕಾರಿ ಕೆಲಸವನ್ನು ಕೊಡಿಸ್ತೇನೆ ಎನ್ನುವಂತ ರೀತಿಯಲ್ಲಿ ಹೇಳಿ ಅವರ ಬಳಿ ವಂಚಿಸಿ ಲಕ್ಷಾಂತರ ರೂಪಾಯಿಗಳನ್ನು ವಂಚನೆ ಮಾಡಿ ಅವರು ಕಸಿದಿದ್ದಾರೆ ಕಸಿದಿದ್ದರಲ್ಲದೆ ಮತ್ತೆ ಅವರನ್ನು ಕೇಳಿದಂತ ಸಂದರ್ಭದಲ್ಲಿ ನಾನು ನಿಮಗೆ ನಾಳೆ ಆರ್ಡರ್ ಕಾಪಿ ಕೊಡ್ತೀನಿ ನಾಳಿದ್ದು ಆರ್ಡರ್ ಕಾಪಿ ಕೊಡ್ತೀನಿ ಇನ್ನು ಕೆಲವು ದಿನಗಳಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ನಿಮಗೆ ನೇಮಕಾದ ಆದೇಶ ಪತ್ರವನ್ನು ಕೊಡ್ತೀನಿ ನೀವು ಇಲ್ಲಿ ಕೆಜಪ್ಪಲಾಗಲಿ ನೆಲ್ಲಾಗಲಿ ನೀವು ಹೋಗಿ ನೀವು ಸೇವೆಗೆ ನೀವು ಸೇರಬಹುದು ಉದ್ಯಾನ ಅಲಂಕರಿಸಬಹುದು ಅಂತ ಹೇಳಿಬಿಟ್ಟು ಅವರ ಬಳಿ ಲಕ್ಷಾಂತರ ರೂಪಾಯಿ ಹಣವನ್ನು ಕಸಿದು ಅವರಿಗೆ ಕೊನೆಯ ಗಳಿಗೆಯಲ್ಲಿ ಒಂದು ಫೇಕ್ ಅವರೇ ಒಂದು ನೇಮಕಾದ ಆದೇಶ ಪತ್ರವನ್ನು ಸೃಷ್ಟಿ ಮಾಡಿ ಸಂಬಂಧಪಟ್ಟಂತವರ ಮೇಲಧಿಕಾರಿಗಳ ಸಹಿಯನ್ನು ಇವರೇ ನಕಲಿಯಾಗಿ ಮಾಡಿ ನೀವು ಈ ಜಾಗದಲ್ಲಿ ಇಂತ ಕೆಜಪ್ ಸ್ಥಳದಲ್ಲಿ ಆಗಲಿ ಇನ್ನು ಕೆಜಪ್ ಸ್ಥಳದಲ್ಲಿ ಕೆಜಪ್ ತಾಲೂಕಲ್ಲಿ ಹೋಗಿ ನೀವು ನೇಮಕಾತಿಯನ್ನು ಮಾಡ್ಕೋಬಹುದು ಅಂತ ಕೇಳಿದಾಗ ಸಂಬಂಧಪಟ್ಟಂತ ಅನಿಲ್ ಕುಮಾರ್ ಮತ್ತು ಕವಿತಾ ಅವರು ಅಲ್ಲಿ ಹೋಗಿ ಕೇಳಿದಾಗ ಇದು ನಕಲಿ ನೇಮಕಾತಿ ಆದೇಶ ಪತ್ರ ನಿಮಗೆ ಯಾವುದೇ ರೀತಿಯಾದಂಥ ಸರ್ಕಾರಿ ಹುದ್ದೆಗಳು ಇನ್ನೂ ಯಾವುದನ್ನು ಲಭಿಸಲಿಲ್ಲ ನಿಮಗೆ ಬಂದಿಲ್ಲ ಇದು ನಿನ್ನೆ ನೀವು ಅರ್ಹ ಸರ್ಕಾರದ ಕೆಲಸಕ್ಕೆ ಅರ್ಹ ಫಲಾನುಭವಿಗಳಲ್ಲ ನೀವು ಅಂತ ಹೇಳಿಬಿಟ್ಟು ಅವರಿಗೆ ಹಿಂಬರಹ ಕೊಟ್ಟು ಕಳಿಸಿದ್ದಾರೆ ಸರ್ ಅದು ಹಿಂಬರಹನ್ನು ಕೊಟ್ಟಿದ್ದಾರೆ ಅವರು ಸರ್ ನಾನು ಅದೇ ಸರ್ ನಮಗೆ ಈಗ ಕನ್ಫ್ಯೂಷನ್ ಏನಂತ ಹೇಳಿದ್ರೆ ಈ ಒಂದು ದ್ವಿತೀಯ ದರ್ಜೆ ಗುಮಾಸ ಮುನಿಚಂದ್ರರವರು ಇಲ್ಲ ಪಶುಪೋದ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ಇಲ್ಲ ಆದಾಯ ಮತ್ತು ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತಾರೋ ಅನ್ನೋ ಒಂದು ಗೊತ್ತಾಗಿಸಲ್ಲ ಆ ರೀತಿಯಾಗಿ ಇವರು ಬಿಹೇವ್ ಮಾಡ್ತಿದ್ದಾರೆ ಹೊರಗಿನ ಸಾರ್ವಜನಿಕ ಏನು ಅಂತ ಹೇಳಿದ್ರೆ ಕೆಲವು ಸಾರ್ವಜನಿಕ ಏನು ಹೇಳ್ತಿದ್ರೆ ನಾನು ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ನನ್ನ ಕೆಲಸ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ ಇನ್ನು ಕೆಲವರು ಹೋದಾಗ ನಾನು ಆದಾಯ ಮತ್ತು ತೆರಿಗೆ ಇಲಾಖೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎರಡು ಐಡಿ ಕಾರ್ಡ್ಗಳ ಇದು ಮಾಡ್ಕೊಂಡಿದ್ದಾರೆ ಆ ಯಾವ ರೀತಿ ತಯಾರು ಮಾಡ್ಕೊಂಡ್ರೆ ಐ ಡಿ ಕಾರ್ಡ್ಗಳು ನಮ್ಗೆ ಗೊತ್ತಿಲ್ಲ ಅಂತೂ ಆದಾಯ ಮತ್ತು ತೆರಿಗೆ ಇಲಾಖೆಯ ತೆರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಒಂದು ಐ ಡಿ ಕಾರ್ಡ್ ಇದೆ ಅದು ನಿಮ್ಗೆ ಕೊಡ್ತೀನಿ ಸರ್ ಆದಾಯ ಮತ್ತು ತೆರಿಗೆ ಇಲಾಖೆಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೊಟ್ಟಂಥ ರೀತಿಯಲ್ಲಿ ಐ ಡಿ ಕಾರ್ಡನ್ನು ಸೃಷ್ಟಿ ಮಾಡಿದ್ದಾರೆ ಮುನಿಚಂದ್ರ ಅನ್ನೋರು ಮುನಿಚಂದ್ರ ಅವರನ್ನು ಸಹಾಯಕ ಉಪನಿರ್ದೇಶಕ ಕಚೇರಿಯಲ್ಲಿ ಕಾರ್ಯನಿರ್ವಹಿಸ್ತಿರ್ತಕ್ಕಂಥ ಮುನಿಚಂದ್ರರವರು ಸಹ ಆದಾಯ ಮತ್ತು ತೆರಿಗೆ ಇಲಾಖೆಯಲ್ಲಿ ಐ ಟಿ ರಿಟರ್ನ್ಸ್ ಕಚೇರಿಯಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅನ್ನೋಂಥ ರೀತಿಯಲ್ಲಿ ವೋಟರ್ ಇದು ಐ ಡಿ ಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್ಕಾರದ ಐ ಡಿ ಕಾರ್ಡು ಜೊತೆಗೆ ವೆಟರ್ನರಿ ಡಿಪಾರ್ಟ್ಮೆಂಟಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದೊಂದು ಐ ಡಿ ಕಾರ್ಡ್ ಇದೆಯಾ ಇವರು ನಿಜವಾದಂತಹ ಸರ್ಕಾರಿ ನೌಕರ ವೆಟರ್ನರಿ ಡಿಪಾರ್ಟ್ಮೆಂಟ್ಗ ಅಥವಾ ಆದಾಯ ಮತ್ತು ತೆರಿಗೆ ಇಲಾಖೆ ಅಧಿಕಾರಿ ಅಂತ ಹೇಳ್ಬಿಟ್ಟು ಒಂದು ಗೊತ್ತಾಗ್ತಿಲ್ಲ ಅದು ಸರ್ಕಾರ ಸಂಬಂಧಪಟ್ಟಂಥ ಲೋಕಾಯುಕ್ತ ತನಿಖೆ ಮಾಡಬೇಕಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್.